ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ನಿಮ್ಮನ್ನೆಲ್ಲ ಕಾಡ್ತಾ ಇರುವಂತಹ ಬಿಗ್ ಕ್ವಶನ್ ಮಿಲಿಯನ್ ಡಾಲರ್ ಕ್ವಶನ್ ಬಿಗ್ ಬಾಸ್ನ ವಿನ್ನರ್ ಯಾರು ಬಿಗ್ ಬಾಸ್ ಕನ್ನಡ ಒಂಬತ್ತನೇ ಸೀಸನ್ನ ವಿನ್ನರ್ ಯಾರು ನಾನು ಸುಮ್ಮನೆ ಗಾಳಿ ಹಾರಿಸೋದಿಲ್ಲ ಬೇರೆಯವ್ರ ತರ ಕೊಟ್ಟು ಒಳಗಡೆ ಇನ್ನೊಂದು ಕಂಟೆಂಟ್ ಕೊಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಆಕ್ಯುರೇಟ್ ಆಗಿ ಹೇಳ್ತೀನಿ ನಾಲ್ಕನೇ ಪ್ಲೇಸಲ್ಲಿ ಔಟ್ ಆದವ್ರು ಯಾರು ವಿನ್ನರ್ ಯಾರು ಈ ಪ್ರಶ್ನೆಗಳಿಗೆ ಸ್ಪಷ್ಟವಾದಂಥ ನಿಖರವಾದಂಥ ಹಾಗೂ ವಿತ್ ರೀಸನ್ಸ್ ಏನಾಯ್ತು ಒಳಗೆ ಏನಾಯಿತು ಅನ್ನೋದೆಲ್ಲವನ್ನೂ ಕೂಡ ಹೇಳಿ ನಿಮಗೆ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೀವು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಬಿಗ್ ಬಾಸ್ನಲ್ಲಿ ನಾನು ಮೊದಲೇ ಹೇಳ್ದೆ ಗಾಳಿಪಟ ಹಾರಿಸೋದಿಲ್ಲ ನಾಲ್ಕನೇ ಪ್ಲೇಸಲ್ಲಿ ಇವತ್ತು ಔಟ್ ಆದವರು ರೂಪೇಶ್ ರಾಜಣ್ಣ ಬಿಗ್ ಬಾಸ್ನಲ್ಲಿ ನಾನು ಮೊದಲೇ ಹೇಳ್ದೆ ಗಾಳಿಪಟ ಹಾರಿಸೋದಿಲ್ಲ ನಾಲ್ಕನೇ ಪ್ಲೇಸಲ್ಲಿ ಇವತ್ತು ಔಟ್ ಆದವರು ರೂಪೇಶ್ ರಾಜಣ್ಣ ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಹಾಗೂ ಹೀಗೂ ತೊಳ್ಕೊಂಡು ಫೈನಲ್ವರೆಗೂ ಬಂದಿದ್ದರು ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು ಆರಂಭದಲ್ಲಿ ಮೊದಲ ಎರಡು ವಾರ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿತ್ತು ಕೊನೆ ಒಂದು ವಾರ ಅವರು ಸ್ವಲ್ಪ ಡಲ್ಲಾದರು ಉಳಿದಂತೆ ಮಧ್ಯದಲ್ಲ ಭಾಳ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅವರು ನಾಲ್ಕನೇ ಪ್ಲೇಸಲ್ಲಿ ಔಟ್ ಆಗಿದ್ದಾರೆ ನಿನ್ನೆ ಐದನೇ ಪ್ಲೇಸಲ್ಲಿ ದಿವ್ಯ ಅವರು ಹುಡುಗ ಔಟ್ ಆಗಿದ್ದರು ಇವತ್ತು ನಾಲ್ಕನೇ ಪ್ಲೇಸಲ್ಲಿ ರೂಪೇಶ್ ರಾಜಣ್ಣ ಔಟ್ ಆಗಿದ್ದಾರೆ ಹಾಗಾದರೆ ಮೂರನೇ ಪ್ಲೇಸ್ ಯಾರು ನೋಡಿ ಮೂರು ಜನರ ನಡುವೆ ಕಾಂಪಿಟೇಷನ್ ಇತ್ತು ರಾಕೇಶ್ ಅಡಿಗ ರೂಪೇಶ್ ಶೆಟ್ಟಿ ಹಾಗೂ ದೀಪಿಕಾ ದಾಸ್ ನೋಡಿ ಭಾಳ ಎದೆ ಢವಢವ ಅನ್ನುವಂಥ ಸಿಚುಯೇಷನ್ ಅಲ್ಲಿದ್ದು ನೋಡಿ ನಾಲ್ಕು ಜನರು ಇದ್ದಾಗ್ಲೇ ಯಾರು ಇಬ್ಬರು ಬರ್ತಾರೆ ಅನ್ನೋದನ್ನ ಅಷ್ಟು ಸುಲಭವಾಗಿ ಎಸ್ ಮಾಡೋಕೆ ಆಗ್ತಾ ಇರಲಿಲ್ಲ ದೀಪಿಕಾ ದಾಸ್ ಒನ್ ಆಫ್ ದಿ ಫೈನಲಿಸ್ಟ್ ಆಗ್ಬೋದೇನೋ ಅನ್ನೋ ಪ್ರಶ್ನೆ ಕೂಡ ಇತ್ತು ಅದ್ರ ಜೊತೆಗೆ ರೂಪೇಶ್ ರಾಜಣ್ಣ ಫೇಸ್ಬುಕ್ಕಲ್ಲಿ ಅಲ್ಲಿ ತುಂಬಾ ದೊಡ್ಡ ಫ್ಯಾನ್ ಫಾಲೋಅಪ್ ಇದ್ದಿದ್ದರಿಂದ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದ್ದಿದ್ದರಿಂದ ಅವರು ಫೈನಲಿಸ್ಟ್ ಆಗಬಹುದೇನೋ ಅನ್ನುವಂತ ಚರ್ಚೆ ಇತ್ತು ಅಂದ್ರೆ ನಾನು ವಿನ್ನರ್ ಅಂಡ್ ರನ್ನರ್ ಪೈಕಿ ಒಬ್ರು ಆಗುವುದಿಲ್ಲ ನೋಡಿ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಇದೆ ಮತ್ತು ಇಬ್ಬರು ಕೂಡ ತಮ್ಮದೇ ಆದ ಸ್ಟೈಲಲ್ಲಿ ಇಡೀ ಬಿಗ್ ಬಾಸ್ನ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಆ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಈಗ ಸುದೀಪ್ ಯಾರ ಕೈ ಎತ್ಬಹುದು ಅನ್ನೋ ಕುತೂಹಲ ನಮಗೂ ಕೂಡ ಇತ್ತು ನಮ್ಮನ್ನೂ ಅದು ಕಾಡ್ತಾಯಿತ್ತು ಸಿ ಸುದೀಪ್ ಅವರು ಕೂಡ ತುಂಬ ಈ ಸರ್ಜೆ ಅಂತೂ ಭಾಳ ಆಟ ಆಡಿಸಿಬಿಟ್ರು ಎಷ್ಟರ ಮಟ್ಟಿಗೆ ಅಂದರೆ ಅದೇ ಢವಢವ ಅನ್ಬೇಕು ಆ ರೀತಿ ಪ್ರತಿ ಕ್ಷಣಕ್ಕೂ ಕೂಡ ಒಂದೊಂದು ಅವರ ಮಾತಲ್ಲೂ ಟ್ವಿಸ್ಟು ಹೇಳಿಕೆಯಲ್ಲೂ ಟ್ವಿಸ್ಟು ಆ ರೀತಿ ಸುದೀಪ್ ಅವರು ಕೂಡ ಸಿಕ್ಕಾಪಟ್ಟೆ ಆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರ ಎದೆ ಢವಾಢವ ಅನ್ಬೇಕು ಆ ರೀತಿ ಅವರ ಒಂದು ಡೈಲಾಗ್ಗಳು ಬಂದವು ಅಂತ ಹೀಗಾಗಿ ರಾಕೇಶ್ ಅಡಿಗೆ ಗೆಲ್ಸ್ಬೋದು ಹೀಗಾಗಿ ರಾಕೇಶ್ ಅಡಿಗ ಈ ಬಾರಿಯ ವಿನ್ನರ್ ಆಗ್ಬೋದು ಅನ್ನುವ ಲೆಕ್ಕಾಚಾರಗಳೆಲ್ಲ ನಡೀತಾ ಇತ್ತು ಈಗ ನಮಗೆ ಕಡೆ ಕ್ಷಣದಲ್ಲಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈಗ ಜಸ್ಟ್ ಈಗ ಬಂದ ಇನ್ಫಾರ್ಮೇಶನ್ ನಾನು ಇನ್ನೊಂದು ಕ್ರಾಸ್ ಚೆಕ್ ಮಾಡಿ ಇನ್ನೊಂದು ಸ್ಟೋರಿ ಮಾಡ್ತೀನಿ ಆದರೆ ಈಗ ನನಗೆ ಜಸ್ಟ್ ಬಂದು ಇನ್ಫಾರ್ಮೇಶನ್ ರಾಕೇಶ್ ಅಡಿಗ ವಿನ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬಂದಿದೆ ಎಸ್ ನಿಮ್ಮ ಕಮೆಂಟನ್ನು ನನಗೆ ದಾಖಲು ಮಾಡಿ ನೀವು ಕಮೆಂಟ್ ಮೂಲಕ ಹೇಳಿ ರಾಕೇಶ್ ಅಡಿಗ ವಿನ್ನರ್ ಬಿಗ್ ಬಾಸ್ ಕನ್ನಡ ಸೀಸನ್ ನೈನ್ನ ವಿನ್ನರ್ ರಾಕೇಶ್ ಅಡಿಗ ಅನ್ನುವಂಥ ಇನ್ಫಾರ್ಮೇಶನ್ ಬರ್ತಾ ಇದೆ ಇದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಕಮೆಂಟೇನು ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಮತ್ತೆ ಒಂದು ಸೆಗೈ ನಾನು ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮತ್ತೆ ಬರ್ತೀನಿ